ಸೇನೆಯ ಮೇಲೆ ಉಗ್ರರು ದಾಳಿಯನ್ನು ಮಾಡಿದ್ದಾರೆ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಇದರಲ್ಲಿ ಮತ್ತೆ 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 ನಡೀತಾನೇ ಬರ್ತಾ ಇದೆ ಒಂದು ಯಾವುದೋ ಗಾಡಿ ಮೇಲೆ ಜೋರಾಗಿ ದಾಳಿ ಮಾಡಿ ಸ್ಟೋನ್ ಜನ ಸಾಯಿಸಿದಾಗ ಮಾತ್ರ ಅದು ಸುದ್ದಿ ಆಗಬೇಕು ಅಂತಲ್ಲ ಒಬ್ಬ ಸೈನಿಕ ಸತ್ತಾಗಲೂ ಕೂಡ ಅದಕ್ಕೊಂದು ತನಿಖೆ ನಡಿಬೇಕಾಗತ್ತೆ ಒಂದು ಪ್ರತಿ ದಾಳಿ ಆಗಬೇಕಾಗತ್ತೆ ರಾಜಕೀಯವಾಗಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ ರಕ್ಷಣಾತ್ಮಕವಾಗಿ ನಮ್ಮ ಸೈನಿಕರ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಇದು ಪ್ರತಿ ಭಾರತೀಯನೊಬ್ಬನ ಕರ್ತವ್ಯ ಆಗುತ್ತೆ ಅಂಥದ್ರಲ್ಲಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರಪ್ಪ ನೋಡಿ ಕ್ಯಾಪ್ಟನ್ ಬ್ರಿಜೇಶ್ ತಾಪ ಯೋಧರಾದ ರಾಜೇಶ್ ಬಿಜೇಂದ್ರ ಅಜಯ್ ಇವರು ತೀರ್ಕೊಳ್ತಾರೆ ಈ ಒಂದು ದಾಳಿಯಲ್ಲಿ ಹುತಾತ್ಮರಾಗ್ತಾರೆ ಇವರೆಲ್ಲರೂ ಕೂಡ ಮೋದಿ ತ್ರೀ ಪಾಯಿಂಟ್ ಟೋ ಸರ್ಕಾರ ಬಂದ ಮೇಲೆ ಇದು ಆರನೇ ಬಾರಿಗೆ ಯೋಧರ ಮೇಲಾಗಿರುವಂಥ ದಾಳಿ ಯೋಧರ ನರಮೇಧ ಇದು ಈಗ ಮೊನ್ನೆ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸ ಸ್ವೀಕರಿಸಾಯ್ತಲ್ಲ ಮೂರನೇ ಅವಧಿಗೆ ಆ ಮೋದಿಯವರು ಪ್ರಧಾನಿ ಆದ ಮೂರನೇ ಬಾರಿಗೆ ಪ್ರಧಾನಿ ಆದ ಮೇಲೆ ಆರನೇ ದಾಳಿ ಅಲ್ಲಿಬ್ರು ಸತ್ರು ಮೂರು ಸತ್ರು ನಾಲ್ಕು ಜನ ಸತ್ರು ಐದು ಜನ ಸತ್ರು ಕೇಳ್ತಾನೆ ಇದ್ದೀವಲ್ಲ ಕೊನೆ ಇದು ಕಳೆದ ಎಪ್ಪತ್ತೆಂಟು ದಿನ ಲೆಕ್ಕ ಹಾಕೊಂಡ್ಬಿಟ್ರೆ ಹನ್ನೊಂದನೇ ದಾಳಿ ಇದು ಲಾಸ್ಟ್ ಸೆವೆಂಟಿ ಏಯ್ಟ್ ಡೇಸ್ ಅಂತಲ್ಲ ಕೌಂಟ್ ಮಾಡಿಕೊಂಡ್ರೆ ಹನ್ನೊಂದನೇ ದಾಳಿ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಆರನೇ ದಾಳಿ ಏನು ಕೊನೆ ಮೊದಲೇ ಇಲ್ವಾ ಇದಕ್ಕೆ ಒಮ್ಮೊಮ್ಮೆ ದಾಳಿ ಮಾಡಿದಾಗ್ಲೂ ನಾಲ್ಕು ನಾಲ್ಕು ಜನ ಐದೈದು ಜನ ಅಂತ ಹೇಳಿದ್ರೆ ನಲವತ್ನಾಲ್ಕು ಜನ ಐವತ್ತು ಜನ ಅರವತ್ತು ಜನ ಸತ್ತೋದ್ರೆ ಪರವಾಗಿಲ್ವ ಹಾಗಾದರೆ ಪುಲ್ವಾಮಾ ದಾಳಿ ಆಯ್ತಲ್ಲ ಇವತ್ತಿಗೂ ಒಂದು ಉತ್ತರ ಇಲ್ಲ ಇವತ್ತಿಗೂ ಉತ್ತರ ಇಲ್ಲ ಹದಿಮೂರು ಸಾವಿರದ ಎಂಟುನೂರು ಪುಟಗಳ ಚಾರ್ಜ್ ಶೀಟನ್ನು ಹಾಕಿದ್ರು ಯಾರನ್ನ ಕರ್ಕೊಂಡು ಬಂದರೂ ಇಲ್ಲ ತನಿಖೆ ಎಷ್ಟು ಮಟ್ಟಿಗೆ ನಡೆದಿದೆ ಗೊತ್ತಿಲ್ಲ ಎಷ್ಟು ಜನ ಅರೆಸ್ಟ್ ಮಾಡಿದ್ರೂ ಗೊತ್ತಿಲ್ಲ ಯಾರನ್ನ ನೇಣು ಹಾಕಿದ್ರೂ ಗೊತ್ತಿಲ್ಲ ಏನೂ ನಡೆದೇ ಇಲ್ಲ ಅಲ್ಲಿ ತನಿಖೆ ಮಾಡಿದ್ರು ಚಾರ್ಜ್ ಶೀಟ್ ಬರೆದ್ರು ಕರ್ಕೊಂಡು ಬಂದಿದ್ದೆ ಎಲ್ಲಿ ಸುಮಾರು ಹತ್ತೊಂಬತ್ತು ಜನ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಆಗಿದೆ ಏನೂ ಆಗಿಲ್ಲ ಇಲ್ಲಿ ನೋಡಿ ನಾಲ್ಕು ನಾಲ್ಕು ಜನ ನಾಲ್ಕು ನಾಲ್ಕು ಜನ ಸುಮಾರು ಎಪ್ಪತ್ತೆಂಟು ದಿನಗಳಲ್ಲಿ ಹನ್ನೊಂದನೇ ದಾಳಿ ಸೈನಿಕರ ಮೇಲೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಮೇಲೆ ಆರನೇ ದಾಳಿ ಇಬ್ಬರು ಮೂವರು ಸತ್ರು ನಾಲ್ಕು ಜನ ಸತ್ರು ಇದು ಓದ್ತಾನೆ ಇರೋದಾ ಹೇಳ್ತಾನೆ ಇರೋದು ದೇಶ ಕಂಪನಿ ಮಿಡಿತಾನೆ ಇರೋದು ಒಂದು ಪ್ರತ್ಯುತ್ತರ ಬೇಡವಾ ಇದಕ್ಕೆ ದೇಶ ಕೇಳ್ತಾ ಇದ್ದಾರೆ ಇವತ್ತು ಎಷ್ಟು ದಿನ ಇದು ಇದೇ ಥರ ಅಲ್ಲಿ ಸತ್ರು ಇಲ್ಲಿ ಸತ್ರು ಎಲ್ಲ ಚಿಕ್ಕ ಚಿಕ್ಕ ವಯಸ್ಸೋರು ರೀ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸೋರು ಇದಕ್ಕೊಂದು ಉತ್ತರ ಬೇಕಲ್ವಾ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಬೇಕಲ್ವಾ ಈ ಥರ ಇದ್ರೆ ಏನೋ ದೊಡ್ಡದಾಗಿ ಒಂದಷ್ಟು ಜನ ಸೈನಿಕರ ಸತ್ತರೆ ಮಾತ್ರ ಸುದ್ದಿನ ಅದು ಈ ಥರ ನೋಡಿ ಎಷ್ಟು ಮಹಾವರ್ಷ ಇರಬಹುದು ಆ ವೀರ ಯೋಧನಿಗೆ ಮೂವತ್ತು ದಾಟಿರ್ಲಿಕ್ಕಿಲ್ಲ ಇಪ್ಪತ್ತೈದು ದಾಟಿರೋದು ಕೂಡ ಅನುಮಾನ ಇಂಥ ಹುಡುಗರು ಕರ್ಕೊಂಡಂಥವ್ರ ಕಳ್ಕೊಂಡಂಥವ್ರ ಮನೆಗೆ ಗತಿ ಏನು ರೀ ಅಪ್ಪನೋ ಅಮ್ಮನೋ ಹೆಂಡತಿನೋ ಮಕ್ಕಳು ಏನು ಗತಿ ಆಗಬೇಕ್ರಿ ಅವ್ರ ಮನೆಗಳಲ್ಲಿ ಏನೋ ದೇಶ ದೇಶ ಯುದ್ಧ ಮಾಡ್ತಿದ್ಯಪ್ಪ ಆ ಯುದ್ಧದಲ್ಲಿ ಹೋದಾಗ ಈ ಥರದ್ದು ಆಗ್ಬಿಟ್ಟಾಗ ಏನು ಮಾಡೋಕ್ಕಾಗಲ್ಲ ಎಸ್ ಅಗ್ರಿ ಎಲ್ಲೋ ಬರ್ತಾರೆ ಉಗ್ರಗಾಮಿಗೆ ಅಟ್ಯಾಕ್ ಮಾಡ್ತಾರೆ ಸಾಯಿಸಿಬಿಡ್ತಾರೆ ಅಂತ ಬಂದಾಗ ಏನು ಮಾಡ್ತಿದ್ದಾರೆ ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂತು ದೇಶದೊಳಗಡೆ ನುಗ್ಗಿ ಹೊಡೆಯೋದಾ ಉತ್ತರ ಬೇಕಲ್ಲ ಇದಕ್ಕೆ ಎಪ್ಪತ್ತೆಂಟು ದಿನಗಳಲ್ಲಿ ಹನ್ನೊಂದನೇ ದಾಳಿ ಸೈನಿಕರ ಮೇಲೆ ಪ್ರತಿದಿನ ಕಫಿನ್ ಬಾಕ್ಸ್ಗಳು ಬರ್ತಾನೆ ಇರ್ತವೆ ಅದು ನೋಡಿ ಶೋಕಸಾಗರದಲ್ಲಿ ಇಂಡಿಯಾ ಮುಳುಗ್ತಾನೆ ಇರೋದು ಸಾಂತ್ವನಗಳು ಅದು ಇದು ಹೇಳ್ಕೊಳ್ತಾನೆ ಇರೋದಾ ಇದು ಹೇಗಿದು ಕತೆ ಅಂತ ಒಂದು ಪ್ರಶ್ನೆ ಇದ್ದಿದೆ ಇಲ್ಲಿ ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ತಾಪ ಯೋಧರಾದ ನಾಯಕ್ ರಾಜೇಶ್ ವಿಜೇಂದ್ರ ಅಜಯ್ ಸಾವಿಗೆ ಇಡೀ ದೇಶ ಒಂದು ಕಡೆ ಕಂಬನಿ ಮಿಡಿತಾ ಇದೆ